ನಮಸ್ಕಾರ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ರಮ್ಯ. ದೇವೇಗೌಡರನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರಿನಿಂದ ಸೋಲಿಸಲಾಗಿದೆ. ಆದರೆ ಈ ಬಾರಿ ಮೈತ್ರಿಯಿಂದಾಗಿ ಪಕ್ಷ ಯಾರಿಗೆ ಸೂಚಿಸುತ್ತದೆಯೋ ಅವರ ಪರವಾಗಿ ಕೆಲಸ ಮಾಡ್ತೇನೆ ಅಂತ ತುಮಕೂರಿನಲ್ಲಿ ಶಾಸಕ ಸುರೇಶ್ ಬಾಬು ತಿಳಿಸಿದ್ದಾರೆ. ತುಮಕೂರಿನ ಜೆಡಿಎಸ್ ಕಚೇರಿಯಲ್ಲಿ ಮಾತನಾಡಿದ ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಪಕ್ಷ ಸೂಚಿಸುತ್ತದೆಯೋ ಅವರಿಗೆ ನೆರವಾಗುತ್ತೇವೆ. ಕಳೆದ ಬಾರಿಯ ಸೋಲಿಗೆ ಕಾರಣಗಳ ವಿಮರ್ಶೆ ನಡೆಯಬೇಕು. ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಜೆಡಿಎಸ್ ಆಕಾಂಕ್ಷಿಗಳು ಇದ್ದು ಪಕ್ಷ ಯಾರನ್ನು ಸೂಚಿಸುತ್ತದೆ ಎಂಬುದನ್ನು ನೋಡಬೇಕು. ಇದುವರೆಗೂ ಮಾಧುಸ್ವಾಮಿ ಜೊತೆ ಮಾತನಾಡಿಲ್ಲ, ರಾಜಕೀಯದಲ್ಲಿ ಯಾರೂ ಶತ್ರುಗಳಿಲ್ಲ ಮತ್ತು ಮಿತ್ರರೂ ಇಲ್ಲ ಅಂತ ತಿಳಿಸಿದರು. ನಾವು ಒಂದು ಪಕ್ಷದ ಸಿದ್ಧಾಂತ ಜನತಾದಳ ಮೊದಲಿಂದ ಕೂಡ ಬಂದಿರತಕ್ಕಂಥದ್ದು. ಜನತಾದಳದಲ್ಲಿ 7 ಚುನಾವಣೆ ಎದುರಿಸಿರೋದು, ಹಾಗಾಗಿ ಪಕ್ಷದ ನಿರ್ಧಾರ ಏನಿರ್ತದೆ ಅದಕ್ಕೆ ಬದ್ಧವಾಗಿರ್ತಕ್ಕಂಥ ಕೆಲಸ ನಾವು ಖಂಡಿತ ಮಾಡ್ತೇವೆ. ಲೋಕಸಭಾ ಚುನಾವಣೆ ಬರ್ತಾ ಇದೆ, ಮಾಧುಸ್ವಾಮಿ ಅವರು ಕೂಡ ಈಗ ಆಸ್ಪಿರೆಂಟ್ ಅನ್ನೋ ಕೇಳ್ಬರ್ತಾ ಇರ್ತಕ್ಕಂಥ ಮಾಧುಸ್ವಾಮಿ ಅವರು ಏನಾದರೂ ಕೂಡ ಕಣದಲ್ಲಿದ್ದರೆ ಸುರೇಶ್ ಬಾಬು ಅವರು ಸಪೋರ್ಟ್ ಮಾಡ್ತಾರೆ? ನಮ್ಮ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧವಾಗಿರ್ತೀನಿ ಅಂತ ಹೇಳಿದೆ ನಾನು. ಖಂಡಿತ ನಾವು ರಾಜಕಾರಣದಲ್ಲಿ ನಾವು ಯಾರು ಕೂಡ ಆ ಥರ ಇದು ರಾಜಕಾರಣದಲ್ಲಿ ಸೋಲು ಗೆಲುವು ಮತ್ತು ಯಾರೂ ಶತ್ರುಗಳು ಇಲ್ಲ. ನೀವು ನೋಡ್ದಂಗೆ ಈ ಶತ್ರುಗಳು ಇಲ್ಲ, ಮಿತ್ರರು ಇಲ್ಲ. ಆದ್ದರಿಂದ ಇದು ಯಾವ ರೀತಿ ತಿರುವು ತಗೊಳ್ತದೆ ನೋಡೋಣ. ಮೈತ್ರಿ ಸಂಬಂಧಪಟ್ಟಂಗೆ, ಖಂಡಿತ ಮೈತ್ರಿ ಸಂಬಂಧಪಟ್ಟಂಗೆ ಕ್ಷೇತ್ರ ಫೈನಲ್ ಆಗಿಲ್ಲ. ಇನ್ನೂ ಆಗಿಲ್ಲ. ಇನ್ನು ಯಾವ ಕ್ಷೇತ್ರದ ಬಿಜೆಪಿ ಅವರು ನಾನು ಅಂತ ಹೇಳಿ ಬರ್ತಿದ್ದಾರೆ, ಜೆಡಿಎಸ್ಸಿಂದ ಇನ್ನೂ ಯಾಕೆ ಆ ಥರದ ವ್ಯಕ್ತಿ ಹೆಸರುಗಳು ಬಂದಿಲ್ಲ? ನಮ್ಮಲ್ಲೂ ಆಸ್ಪರೆಂಟ್ಸ್ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ನಮ್ಮಲ್ಲಿ ಇದ್ದಂಥ ಹುರಿಯಾಳುಗಳೆಲ್ಲ ಕೂಡ ಇನ್ನೂ ಕೂಡ ಚರ್ಚೆ ನಡೀತಾ ಇದೆ. ನಮ್ಮಲ್ಲಿ ತಗೋಬೇಕು ಬೇಡುವ ಅಂತಕ್ಕಂಥದ್ದು ಕೂಡ ಚರ್ಚೆ ನಡೀತಾ ಇದೆ. ತಗೊಂಡ್ರೂ ಕೂಡ ನಾವು ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ನಮ್ಮ ಅಭ್ಯರ್ಥಿ ಯಾರಾದರೂ ಕೂಡ ಕಣಕ್ಕಿಳಿಯೋರಂಥವ್ರು ನಾವೆಲ್ಲರೂ ಕೂಡ ಜಿಲ್ಲಾ ಮುಖಂಡರುಗಳೆಲ್ಲ ತಾಲೂಕಿನ ಮುಖಂಡರುಗಳು 8 ಕ್ಷೇತ್ರದ ಮುಖಂಡರುಗಳೆಲ್ಲ ಸೇರಿ ಕೂತ್ಕೊಂಡು ಒಳ್ಳೆಯ ಅಭ್ಯರ್ಥಿ ಸಿಕ್ಕಿದ್ರೆ ಖಂಡಿತ ನಾವು ಗೆಲ್ಲಿಸ್ತೀವಿ ಅಂತ ನಮಗೆ ನಮಗೆಲ್ಲರಿಗೂ ಕೂಡ ಮನೋಭಾವ ಬಂದರು. ಖಂಡಿತ ಅಂಥವ್ರನ್ನ ನಮ್ದು ನಾನು ಪಕ್ಷಕ್ಕೆ ಸಿದ್ಧಾಂತಕ್ಕೆ ಬದ್ಧವಾಗಿರ್ತಕ್ಕಂಥ ವ್ಯಕ್ತಿ, ನಮ್ಮ ಕಾರ್ಯಕರ್ತರನ್ನು ಒತ್ತಾಯ ಮಾಡ್ತೀವಿ. ಅದರಲ್ಲಿ ನಾವು ಇದು ತೋಮಣ್ಣ ಅವರು ತುಮಕೂರಲ್ಲಿ ಓಡಾಡ್ತಿದ್ದಾರೆ, ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅನ್ನೋ ಒಂದು ಮಾತು ಹೇಳ್ಕೊಡ್ತಾರೆ. ಇಲ್ಲಿವರೆಗೂ ಜೆಡಿಎಸ್ನ ಯಾವ ಲೀಡರ್ನು ಭೇಟಿ ಮಾಡಿಲ್ಲ ಅವರು? ಯಾರು? ತೋಮಣ್ಣ ಅವರು ಇಲ್ಲ. ಒಂದು ಅದು ಯಾರಿಗೆ ಅಭ್ಯರ್ಥಿ ಆಗಿದ್ದಾರೆ ಅಂತ ಇನ್ನೂ ಯಾವ ಪಕ್ಷಕ್ಕೆ ಅಂತ ಕೊಡ್ತಕ್ಕಂಥದ್ದು ತೀರ್ಮಾನ ಆಗಿಲ್ಲ. ತುಮಕೂರು ತಾಲೂಕಿನ ದುರ್ಗದಹಳ್ಳಿ ಸಂಯುಕ್ತ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಂಭ್ರಮದ ವಾರ್ಷಿಕೋತ್ಸವ ಸಮಾರಂಭ ನಡೆದದ್ದು. ಗ್ರಾಮಸ್ಥರು ಮಕ್ಕಳ ಸಾಂಸ್ಕೃತಿಕ ಚಟುವಟಿಕೆಯನ್ನು ಕಣ್ತುಂಬಿಕೊಂಡು ಸಂಭ್ರಮಿಸಿದರು. ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಶಾಲಾ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ನಾಗರಾಜು, ನಮ್ಮ ಹಳ್ಳಿ ನಗರದಿಂದ ದೂರವಾಗದು, ಕನಿಷ್ಠ ಇಂಟರ್ನೆಟ್ ಸೌಲಭ್ಯವೂ ಇಲ್ಲದಂತಹ ಈ ಪ್ರದೇಶದಲ್ಲಿ ಮಕ್ಕಳು ಓದಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗ್ತಿದ್ದಾರೆ. ಮಕ್ಕಳ ಸಾಧನೆಗೆ ಅವರ ತಂದೆ ತಾಯಿಗಳ ಪ್ರೋತ್ಸಾಹ ಹೆಚ್ಚಿನದಾಗಿದೆ. 1ರಿಂದ 10ನೇ ತರಗತಿಯವರೆಗೂ ಮಕ್ಕಳು ಕಲಿಯಲು ಅನುಕೂಲವಾಗಿದ್ದು ಯಾವುದೇ ಖಾಸಗಿ ಇಂಗ್ಲಿಷ್ ಮಾಧ್ಯಮ ಶಾಲೆಗೂ ಕಮ್ಮಿ ಇಲ್ಲದಂತೆ ನಮ್ಮ ಊರ ಶಾಲೆ ಅಭಿವೃದ್ಧಿಯಾಗಿದೆ ಅಂತ ತಿಳಿಸಿದರು. ಶಾಲಾ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಶಾಲಾ ವಾರ್ಷಿಕೋತ್ಸವ ಮಾಡಬೇಕು ಅಂದರೆ ಪ್ರತಿ ವರ್ಷ ನಾವು ನಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿ ಅಲ್ಲಿ ಓದೋದಿರ್ಬೋದು, ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನು ಕೊನೆ ದಿನ ವರ್ಷದಲ್ಲಿ ಇನ್ನೇನು ಪರೀಕ್ಷೆಗಳು ಬರ್ತಾ ಇರೋ ಸಮಯದಲ್ಲಿ ನಾವು ಈ ಶಾರದಾ ಪೂಜೆಯೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಎಲ್ಲ ಮಕ್ಕಳಿಗೂ ಆ ಶಾರದಾ ದೇವಿ ಆಯುರ್ ಆರೋಗ್ಯ ಹಾಗೆ ಎಲ್ಲ ಸಕಲ ವಿದ್ಯೆಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಎಲ್ಲ ಗ್ರಾಮದ ಪೋಷಕರು ಹಾಗೆ ಗ್ರಾಮಸ್ಥರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಇನ್ನೇನಪ್ಪ ಅಂದರೆ ನಮ್ಮ ಪುಟಾಣಿ ಮಕ್ಕಳು ಈಗ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ನಾನು ಟೈಮ್ ತಗೊಳ್ಳ, ಯಾಕಪ್ಪ ಅಂದರೆ ನಾವೀಗ ಕಾರ್ಯಕ್ರಮನ ಈ ಮನರಂಜನೆ ಕಾರ್ಯಕ್ರಮವನ್ನು ಅಂದ್ಕೊಂಡಿರೋ ದಿವಸ ನಾನು ಒಂದೆರಡೆರಡು ಮಾತಾಡಿ. ಶಿರಾ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ತಾವರೆಕೆರೆ ಶ್ರೀ ಬಂಡಿ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಭಕ್ತರು ಆಗಮಿಸಿದ್ದು ರಥೋತ್ಸವವನ್ನು ಕಣ್ತುಂಬಿಕೊಂಡರು.
ರಾಜ್ಯ ಹಾಗೂ ಹೊರರಾಜ್ಯ ಸೇರಿದಂತೆ ನಾನಾ ಜಿಲ್ಲೆಗಳ ಸಹಸ್ರಾರು ಭಕ್ತರು ಈ ರಥೋತ್ಸವದಲ್ಲಿ ಪಾಲ್ಗೊಂಡು ಇಷ್ಟಾರ್ಥ ಸಿದ್ದಿಗೆ ಶ್ರೀ ಬಂಡಿ ರಂಗನಾಥ ಸ್ವಾಮಿಗೆ ಮೊರೆ ಹೋದರು. ದೇವಾಲಯದಿಂದ ಶ್ರೀ ಬಂಡಿ ರಂಗನಾಥ ಸ್ವಾಮಿ ದೇವರನ್ನು ಉತ್ಸವದ ಮೂಲಕ ತಂದು ರಥದಲ್ಲಿ ಪ್ರತಿಷ್ಠಾಪನೆ ಮಾಡಿದ ತಕ್ಷಣ ದೈವ ಪ್ರೇರಣೆಯಂತೆ ರಥದ ಮೇಲ್ಭಾಗದಲ್ಲಿ ಗರುಡ ಪ್ರತ್ಯಕ್ಷವಾಗಿ ಮೂರು ಪ್ರದಕ್ಷಿಣೆ ಹಾಕಿದ ನಂತರ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ಕಂದಾಯ ಕಚೇರಿಯಲ್ಲಿ ಅಧಿಕಾರಿಗಳು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಎಂದು ತಿಳಿಯದ ಕಾರಣ ಸಾರ್ವಜನಿಕರ ಗೋಳಾಟವಾಗಿದೆ. ಸರಿಯಾದ ಸಮಯಕ್ಕೆ ಬಾರದ ಅಧಿಕಾರಿಗಳಿಂದ ಸಾರ್ವಜನಿಕರು ಕಂಗಾಲಾಗಿದ್ದಾರೆ. ಮಾನ್ವಿ ಕಂದಾಯ ಕಚೇರಿಯಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆ ಇಲ್ಲದ ಕಾರಣ ಯಾವ ಸಿಬ್ಬಂದಿ ಎಷ್ಟು ಗಂಟೆಗೆ ಬರುತ್ತಾರೆಂದು ತಹಶೀಲ್ದಾರ್ ಜಗದೀಶ್ ಚೌರಾ ಸಾಹೇಬ್ರಿಗೆ ತಿಳಿಯದಾಗಿದೆ. ಮಾನ್ವಿ ಕಂದಾಯ ಕಚೇರಿಗೆ ಸಾರ್ವಜನಿಕರು ನಿತ್ಯ ಕೆಲಸಕ್ಕಾಗಿ ಅಲೆದರೂ ಸಮಯಕ್ಕೆ ಸರಿಯಾಗಿ ಬಾರದ ಸಿಬ್ಬಂದಿಗಳ ಬರುವಿಕೆಗಾಗಿ ದಾರಿ ಕಾಯಬೇಕಾಗಿದೆ. ತಹಶೀಲ್ದಾರ್ ಜಗದೀಶ್ ಚೌರಾ ಅವರು ಮಾನ್ವಿ ಕಂದಾಯ ಕಚೇರಿಯನ್ನು ಸುಧಾರಣೆ ಮಾಡುತ್ತಾರೆಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಮಾನ್ವಿ ಕಂದಾಯ ಕಚೇರಿಯಲ್ಲಿ ಸರ್ ಸಿಬ್ಬಂದಿಗಳು ಸಮಯ ಪಾಲನೆ ಮಾಡ್ತಾ ಇಲ್ಲ, ಅಲ್ಲಿ ಮಾನ್ವಿ ಕಂದಾಯ ಕಚೇರಿಯಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆ ಕೂಡ ಇಲ್ಲ ಸರ್, ಇದರಿಂದ ತುಂಬಾ ಸಾರ್ವಜನಿಕರು ಕೂಡ ತುಂಬಾ ತೊಂದರೆ ಆಗ್ತಾ ಇದೆ ಸರ್. ಇಲ್ಲ, ಇದರ ಬಗ್ಗೆ ನನಗೂ ತಿಳಿದು ಬಂದಿದೆ ಇವತ್ತು ಬೆಳಿಗ್ಗೆ. ಅದನ್ನೇನೈತಿ ನಮ್ಮ ತಹಶೀಲ್ದಾರ್ ಹೇಳಿಕೆಸಿಂದ ಅಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀನಿ, ಯಾವುದೇ ರೀತಿ ಜನ ಸಾರ್ವಜನಿಕರ ತೊಂದರೆ ಆಗಲ್ಲ ಸಹಿತ ನಾವು ನೋಡ್ಕೊತೀವಿ ಅದರ ಬಗ್ಗೆ. ಅಲ್ಲ ಸರ್, ಮಾನ್ವಿ ಕಂದಾಯ ಕಚೇರಿಯಲ್ಲಿ ಈ ರೀತಿ ಇದನ್ನ ಮೇಲೆ ತಾವು ಏನು ಸುಧಾರಣೆ ತರೋ ಸಾಧ್ಯತೆ ಇದೆ? ಇಲ್ಲ, ಅದನ್ನೇ ನಾವು ಈಗ ತಹಶೀಲ್ದಾರರು ಮತ್ತು ಅಲ್ಲಿರ್ತಕ್ಕಂಥ ಡೆಪ್ಟಿ ತಹಶೀಲ್ದಾರರು ಮತ್ತು ಗ್ರೇಟರ್ ತಹಶೀಲ್ದಾರರು ರೆವಿನ್ಯೂ ಇನ್ಸ್ಪೆಕ್ಟರ್ ಕೂಡ್ಕೊಂಡ್ಕೇಶಿಂದ ಅದು ಯಾವ ರೀತಿ ಪರಿಹರಿಸಬೇಕು ಅನ್ನೋ ಬಗ್ಗೆ ತಿಳ್ಕೊಂಡು ಪರಿಹಾರ ಮಾಡ್ತೀವಿ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ TAPCMS ಆವರಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಮಹರ್ಷಿ ಸವಿತಾ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಕೀಲ ಶಿವರಾಜ್ ನಾಯಕ ಬಲಟಗಿ, ಹಿಂದುಳಿದ ಸವಿತಾ ಸಮಾಜ ಬಾಂಧವರು ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡಲು ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಸವಿತಾ ಮಹರ್ಷಿ ಅವರ ವಿಚಾರಧಾರೆಯನ್ನು ಪ್ರತಿಯೊಬ್ಬರೂ ತಿಳಿದುಕೊಂಡು ಮಹಾನ್ ನಾಯಕರಂತೆ ನಾವೆಲ್ಲರೂ ಬಾಳಬೇಕು ಅಂತ ತಿಳಿಸಿದರು. ಗುಂಡ್ಲುಪೇಟೆ ಪಟ್ಟಣದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಪಟ್ಟಣದಲ್ಲಿ ಮೆರವಣಿಗೆ ಜಾಥಾ ನಡೆಸುವ ಮೂಲಕ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಂಘಟಿತರಾದ ಅಂಗನವಾಡಿ ಕಾರ್ಯಕರ್ತೆಯರು ಮೈಸೂರು ಗುಂಡ್ಲುಪೇಟೆ ಮಾರ್ಗದ ರಾಷ್ಟೀಯ ಹೆದ್ದಾರಿ ಮೂಲಕ ಸಂಚಾರ ಮಾಡಿ ಬಳಿಕ ತಾಲೂಕು ಕಚೇರಿಗೆ ಆಗಮಿಸಿ ಪ್ರತಿಭಟಿಸಿದರು. ಕಳೆದ 49 ವರ್ಷಗಳಿಂದ ದುಡಿಯುತ್ತಿರುವ ಅಂಗನವಾಡಿ ನೌಕರರು, 21 ವರ್ಷಗಳಿಂದ ದುಡಿಯುವ ಬಿಸಿಯೂಟ ನೌಕರರಿಗೆ, ಆಶಾ ಮತ್ತು ಇತರೆ ಸಿಬ್ಬಂದಿಗಳಿಗೆ 31,000 ಕನಿಷ್ಠ ವೇತನ ಜಾರಿ ಮಾಡಬೇಕು. ನಿವೃತ್ತಿ ಸೌಲಭ್ಯಗಳಿಂದ ಮಾಸಿಕ ಕನಿಷ್ಠ 10,000 ರು ಪಿಂಚಣಿ ಕೊಡಬೇಕು. ನಿವೃತ್ತ ಹೊಂದಿದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಗೆ ಗ್ರಾಚ್ಯುಟಿ ಹಣ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದರು. ಇಂದು ದೇಶದೆಲ್ಲೆಡೆ ರೈತ ಕೂಲಿಕಾರ ಕಾರ್ಮಿಕರ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸುತ್ತಿದ್ದವು. ಗುಬ್ಬಿ ತಾಲೂಕಿನಲ್ಲಿಯೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಧೋರಣೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷ ವೆಂಕಟೇಗೌಡರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದವು. ದೇಶಕ್ಕೆ ಅನ್ನ ನೀಡುವ ರೈತ ಬೆಳೆದ ಬೆಳೆಗಳಿಗೆ ಡಾ ಸ್ವಾಮಿನಾಥನ್ ಶಿಫಾರಸಿನಂತೆ ಬೆಂಬಲ ಬೆಲೆಗೆ ಕಾನೂನು ತರುವ ಬದಲು ರೈತರನ್ನ ಬಲಿ ತೆಗೆದುಕೊಳ್ತಿದೆ. ಕೋಮು ಭಾವನೆಗಳನ್ನು ಪ್ರಚೋದನೆಗೊಳಿಸಿ ಜನರನ್ನು ಧಾರ್ಮಿಕವಾಗಿ ಕಿತ್ತಾಡುವಂತೆ ಮಾಡಲಾಗ್ತದೆ. ಸರ್ಕಾರ ತನ್ನ ನೀತಿಗಳನ್ನು ಬದಲಾಯಿಸಿಕೊಳ್ಳಬೇಕಂತ ಒತ್ತಾಯಿಸಿ ದೇಶದ ಎಲ್ಲ ರೈತರು, ಕೂಲಿಕಾರರು, ಕಾರ್ಮಿಕರು ಒಂದಾಗಿ ಚಳುವಳಿ ನಡೆಸುತ್ತಿದ್ದಾರೆ. ಇಂತಹ ಚಳುವಳಿಗಳ ಮೇಲೆ ದೆಹಲಿಯಲ್ಲಿ ಪೊಲೀಸ್ ದಬ್ಬಾಳಿಕೆ ಮಾಡುತ್ತಿರುವುದು ಖಂಡನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದರು.
ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಸರ್ಕಾರಿ ಉನ್ನತೀಕರಿಸಿದ ಪಾಠಶಾಲೆಯ ಮತಗಟ್ಟೆ ಸಂಖ್ಯೆ 16ರಲ್ಲಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ 2024 ಚುನಾವಣೆ ಶಾಂತಿಯುತವಾಗಿ ನೆರವೇರಿತು. ತಾಲೂಕಿನಲ್ಲಿ ನೆಲಮಂಗಲ ಬಿಟ್ಟರೆ ಸೋಂಪುರ ಮಾತ್ರ ಮತದಾನಕ್ಕೆ ಅವಕಾಶವಿದ್ದು, ಮತಗಟ್ಟೆಯಲ್ಲಿ ಒಟ್ಟು 177 ಶಿಕ್ಷಕರ ಮತಗಳಿರುವ ಮತಗಟ್ಟೆಯಲ್ಲಿ ತ್ಯಾಮಗುಂಡ್ಲು ಮತ್ತು ಸೋಂಪುರ ಎರಡು ಹೋಬಳಿಯ ಶಿಕ್ಷಕರು ಮತ ಚಲಾಯಿಸಿದರು. ಮತದಾನ ಮುಕ್ತಾಯದ ವೇಳೆಗೆ 171 ಜನ ಶಿಕ್ಷಕರು ಮತ ಚಲಾವಣೆ ಮಾಡಿ %96.61 ಮತದಾನವಾಗಿದೆ. 102 ಪುರುಷ ಶಿಕ್ಷಕರು ಮತ್ತು 69 ಮಹಿಳಾ ಶಿಕ್ಷಕಿಯರು ಮತ ಚಲಾಯಿಸಿದರು. ನಂತರ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ಮಾತನಾಡಿ, ಮುಂದಿನ ಚುನಾವಣೆಗಳಿಗೆ ಪ್ರಜ್ಞಾವಂತರ ಈ ಶಿಕ್ಷಕರ ಮತದಾನದ ಪ್ರಕ್ರಿಯೆ ಮತ್ತು ಈ ಫಲಿತಾಂಶ ದಿಕ್ಸೂಚಿಯಾಗಲಿದೆ ಅಂತ ತಿಳಿಸಿದರು. ನೆಲಮಂಗಲ ತಾಲೂಕಿನಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದ ಒಂದು ಎರಡು ಬೂತ್ಗಳಿದೆ. ಒಂದು ನೆಲಮಂಗಲ ಟೌನ್ 383 ಓಟು ಪ್ಲಸ್ ಸೋಂಪುರ ಮತ್ತೆ ಚಾಮಗುಂಡ್ಲು ಹೋಬಳಿ ಸೇರಿ ಒಂದು ಬೂತ್ ಸೋಂಪುರದಲ್ಲಿ. ಟೋಟಲ್ 561 ಓಟ್ ಇರ್ತಕ್ಕಂಥ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಚೆನ್ನಾಗಿ ನಡೆದಿದೆ, ಮತದಾನ ಚೆನ್ನಾಗಿ ನಡೀತಾ ಇದೆ. ಪ್ರಜ್ಞಾವಂತರು ಬುದ್ಧಿವಂತರು ಎಲ್ಲ ನಮ್ಮ ಟೀಚರ್ಸ್, ಹೈಸ್ಕೂಲ್ ಟೀಚರ್ಸ್ ಇರ್ಬೋದು, ಪಿ ವಿ ಕಾಲೇಜ್ ಇರ್ಬೋದು, ಮತ್ತು ಡಿಗ್ರಿ ಕಾಲೇಜ್ ಇರ್ಬೋದು, ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ವೋಟ್ ಮಾಡ್ತಕ್ಕಂಥ ಒಂದು ಅವಕಾಶ ಅವ್ರಿಗೆ ಸಿಕ್ಕಿದೆ. ಹಿಂದೆ ನಮ್ಮ ಪಕ್ಷದಲ್ಲಿ ಪುಟ್ಟಣ್ಣ ಅವರಿದ್ದರು, ಈಗ ಅವರು ಕಾರಣಾಂತರದಿಂದ ಅವರು ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ನಮ್ಮ ಪಕ್ಷದಿಂದ ಹಿಂದೆನೂ ಕೂಡ ಎ ಪಿ ರಂಗನಾಥ್ ಅವರು ಪ್ರತಿನಿಧಿಸಿದರು, ಈಗ ಎ ಪಿ ರಂಗನಾಥ್ ಅವರು. ನಮಗೆ ಭಾಳ ಹೋಪ್ಸ್ ಇದೆ, ಯಾಕಂತಂದರೆ ನಮ್ಮ ಜೊತೇಲಿ ಇವತ್ತು ನಾವು ಮತ್ತು ಬಿ ಜೆ ಪಿಯವರು ಎರಡೂ ಪಕ್ಷಗಳು ಸೇರಿ ನಾವು ಚುನಾವಣೆ ನಡೆಸ್ತಾ ಇದ್ದೀವಿ. ಯಾವುದೇ ಭೇದ ಭಾವ ಇಲ್ಲದಂಗೆ ನಾವಿಬ್ಬರು ಒಂದಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ನಮ್ಮ ಒಂದು ಯಶಸ್ಸನ್ನು ನೋಡಬೇಕಾಗುತ್ತೆ. ಯಾಕಂತಂದರೆ ಇವೆರಡೂ ಪಕ್ಷಗಳು ಪ್ರಬಲವಾದ ಪಕ್ಷಗಳು. ಹಾಗಾಗಿ ನೋಡಿ, ಈ ಬಾರಿಯೂ ಕೂಡ ಈ ನಮ್ಮ ಕ್ಷೇತ್ರದಲ್ಲಿ ನಾವು ಹೈಯೆಸ್ಟ್ ಲೀಡಿಂಗ್ ಅಂತ ಕೊಡ್ತೀವಿ. ಒಟ್ಟಾರೆ ಇಬ್ಬರ ಅಭ್ಯರ್ಥಿಗಳ ಪರ ಬಿರುಸಿನ ಚುನಾವಣೆ ಚಟುವಟಿಕೆ ನಡೆಯಿತು. ಪ್ರಜ್ಞಾವಂತರು ಯಾವ ಕಡೆ ವಾಲಿದ್ದಾರೆ ಎಂಬುದನ್ನ ಫೆಬ್ರವರಿ 20ರ ಫಲಿತಾಂಶದ ದಿನ ತಿಳಿಯಬೇಕಾಗಿದೆ. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ದಾಬಸ್ಪೇಟೆ. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನಿಂದ ಚಿಕ್ಕಬಳ್ಳಾಪುರ ತಾಲೂಕು 10ನೇ ತರಗತಿ ಪಿಯುಸಿ ಉತ್ತೀರ್ಣರಾಗಿ ನೀಟ್ ಪರೀಕ್ಷೆಯಲ್ಲಿ ಟಾಪರ್, ಟಾಪ್ 10 ಮೆಡಿಕಲ್ ಎಂಜಿನಿಯರಿಂಗ್ನಲ್ಲಿ ಟಾಪ್ 20 ವಿದ್ಯಾರ್ಥಿಗಳಿಗೆ ಇದೇ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿ ವೇತನ ನೀಡಲಾಗುವುದು ಅಂತ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಸಂದೀಪ್ ರೆಡ್ಡಿ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂದೀಪ್ ರೆಡ್ಡಿ, ಈ ಘೋಷಣೆ 2023-24 ಸಾಲಿಗೆ ಉತ್ತೀರ್ಣರಾಗಿರುವ ದಲಿತ ವಿದ್ಯಾರ್ಥಿಗಳಿಗೆ ಅನ್ವಯವಾಗಲಿದ್ದು, ಇದು ರಾಜಕೀಯ ರಹಿತವಾಗಿ ಪಕ್ಷಾತೀತವಾಗಿ ನೀಡುತ್ತಿದ್ದೇನೆ. ಸಂವಿಧಾನ ನೀಡಿದ ಕರ್ತೃ ಡಾ ಬಿಆರ್ ಅಂಬೇಡ್ಕರ್ ನೋಡಿದಂತೆ ವಿದ್ಯಾಭ್ಯಾಸದಿಂದ ಮಾತ್ರ ಅಣಿಬರಹ ಬದಲಾಯಿಸಲು ಸಾಧ್ಯ ಎನ್ನುವಂತೆ, ನನ್ನ ಅಳಿಲು ಸೇವೆ ದಲಿತ ಮಕ್ಕಳ ಉನ್ನತಿ ಶಿಕ್ಷಣ ಪ್ರೋತ್ಸಾಹಕ್ಕೆ ಈ ವಿದ್ಯಾರ್ಥಿ ವೇತನ ನೀಡುತ್ತಿದ್ದೇನೆ. 10ನೇ ತರಗತಿಯಲ್ಲಿ %60 ಪಡೆದವರಿಗೆ 5,000, %90 ಪಡೆದವರಿಗೆ 10,000, ಪಿಯುಸಿ ಪಾಸಾಗಿ ನೀಟ್ ಪರೀಕ್ಷೆಯಲ್ಲಿ ಟಾಪರ್ ಆಗಿರುವ ಟಾಪ್ 10 ಮಕ್ಕಳಿಗೆ ತಲಾ 1,00,000, ಎಂಜಿನಿಯರ್ಗೆ ಆಯ್ಕೆಯಾಗಿರುವ ಟಾಪರ್ಗೆ ಟಾಪ್ 20 ಮಕ್ಕಳಿಗೆ ತಲಾ 25,000 ರೂಗಳು ನೀಡುವುದಾಗಿ ತಿಳಿಸಿದರು. ಒಂದಷ್ಟು ಸ್ನೇಹಿತರು ಸಹ ನನಗೆ ನನ್ನ ಜೊತೆ ನಿಂತಿರುವಂತಹ ಉದಾಹರಣೆಗಳಿದೆ. ಅದು ಸಹ ಒಂದು 90-95 ಭಾಗ ಏನಿದೆ, ಇಟ್ಸ್ ಆಲ್ ಮೈ ಹಾರ್ಡ್ ಅಂಡ್ ಮನಿ. ಸೊ ಅದನ್ನ ನನ್ನ ಲಿಮಿಟೇಷನ್ಸ್ ಅಲ್ಲಿ ಏನಾದರೂ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇತ್ತು. ಆ ಉದ್ದೇಶಕ್ಕೆ ಒಂದು ರೂಪ ಕೊಡಬೇಕು ಅಂತ ನನ್ನ ಸ್ನೇಹಿತರ ಜೊತೆ ಎಲ್ಲ ಮಾತಾಡಿ, ವೆಂಕಟ್ ಜೊತೆ ಎಲ್ಲ ಮಾತಾಡಿದಾಗ ಏನ್ ಮಾಡಬಹುದು ಏನ್ ಇದೆಲ್ಲ ಒಂದು ಮಾತುಕತೆ ಆಯಿತು. ಅದರ ಪ್ರಕಾರ ಈಗ ನಾನು ನಮ್ಮ ತಾಲೂಕಿನ ಮಟ್ಟಿಗೆ ವಿಧಾನಸಭಾ ಕ್ಷೇತ್ರ ಮಟ್ಟಕ್ಕಲ್ಲ, ಮತ್ತೆ ಹೇಳ್ತಾ ಇದ್ದೀನಿ ರಾಜಕೀಯ ಸಂಬಂಧ ಇದೆ, ನಮ್ಮ ತಾಲೂಕು ಮಟ್ಟದಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಿರ್ಲಿ ಅಥವಾ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿರ್ಲಿ, ಎಸ್ ಸಿ ಎಸ್ ಟಿ ಮಕ್ಕಳು ಯಾರು
60% ಗಿಂತ ಹೆಚ್ಚಾಗಿ ಮಾರ್ಕ್ಸ್ ತಗೊಂಡ್ರೆ ಅವ್ರಿಗೆ 5th class 5,000 ರೂಪಾಯಿ. 90% ಯಾರು ಹೆಚ್ಚಾಗಿ ತಗೊಂತಾರೆ ಅವರಿಗೆ 10,000 ರೂಪಾಯಿ. ಅದೇ ರೀತಿ ಯಾರು ಮೆಡಿಕಲ್ ಕಾಲೇಜ್ಗೆ ಹೋಗ್ತಾರೆ, ಮೆಡಿಕಲ್ ಸೀಟ್ ತಗೊಂತಾರೆ, 10th top ಇದರಲ್ಲಿ ಯಾರಿರ್ತಾರೆ ನಮ್ಮ ತಾಲೂಕಲ್ಲಿ ಮಾರ್ಕ್ಸ್ ಜಾಸ್ತಿ ತಗೊಂಡು ಆ ರ್ಯಾಂಕಿಂಗ್ ಯಾರು ನೀಟಲ್ಲಿ ಜಾಸ್ತಿ ತಗೊಂಡಿರ್ತಾರೆ 10 ಜನಕ್ಕೆ ತಲಾ 1,00,000 ರೂಪಾಯಿ. ಆಮೇಲೆ ಇಂಜಿನಿಯರಿಂಗ್ ಹೋಗುವಂತಹ 20 ಜನ ಮಕ್ಕಳಿಗೆ, ದಲಿತ ಮಕ್ಕಳಿಗೆ, SC/ST ಮಕ್ಕಳಿಗೆ ತಲಾ 25,000 ರೂಪಾಯಿ 20 ಜನಕ್ಕೆ. ಇದನ್ನ ಅವ್ರಿಗೆ ಫೀಸ್ ಕಟ್ಟೋದಕ್ಕೆ ಯೂಸ್ ಮಾಡೋ ಥರ ಒಂದು ಮಾಡಬೇಕು. ಅದು ಪ್ರತಿ ವರ್ಷವೂ ಇದನ್ನು ಕೊಡಬೇಕು. ಈ ಸಂಖ್ಯೆ ಮುಂದೆ ದೊಡ್ಡದಾಗ್ಬೋದು ಅಥವಾ ಈ ಹಣ ದೊಡ್ಡದಾಗ್ಬೋದು. ಇವತ್ತು ನನಗಿರೋ ಒಂದು ಲಿಮಿಟೇಷನ್ಸಲ್ಲಿ ಈ ಒಂದು ಮಕ್ಕಳಿಗೆ ನಾವು ಅವ್ರ ಜೊತೆ ನಿಂತ್ಕೊಬೇಕು. ಎಜುಕೇಷನ್ಗೆ ಫೀಸ್ ಕಟ್ಟಕ್ಕೆ ಈಗಾಗಲೇ ನನಗೆ ಗೊತ್ತಿದೆ, ತುಂಬ ಜನಕ್ಕೆ ನಾವೇನು ಪ್ರೆಸ್ ಮೀಟೇ ಮಾಡಿ ಮಾಡಬೇಕಾಗಿಲ್ಲ, ತುಂಬ ಜನಕ್ಕೆ ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ, ಧರ್ಮಾತೀತವಾಗಿ ತುಂಬ ಜನಕ್ಕೆ ಫೀಸ್ ಕಟ್ಕೊಂಡು ಬರ್ತಿದ್ದೀವಿ. ಈ ವೇಳೆ JDS ಯುವ ಮುಖಂಡರು ಮಧು, ಅಂಗರೇಖನಹಳ್ಳಿ ರವಿ, ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಬಾಲಕುಂಟನಹಳ್ಳಿ ಗಂಗಾಧರ್, ವೆಂಕಟ್, ಬಿಜೆಪಿ ಮಧು, PLD ಬ್ಯಾಂಕ್ ಉಪಾಧ್ಯಕ್ಷ ತಿರುಮಲಪ್ಪ, ಹರೀಶ್, ವೇಣು, ಮಂಜುನಾಥ್ ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರ ರೈತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಅಂತ ಚಾಮರಾಜನಗರದ ಪಟ್ಟಣದಲ್ಲಿ ರೈತ ಸಂಘಟನೆ ಸದಸ್ಯರು ಸಾಮೂಹಿಕ ನಾಯಕತ್ವದಡಿ ಗುಂಡ್ಲುಪೇಟೆ ಮತ್ತು ಹನೂರಿನಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಪಟ್ಟಣದ ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನಾಕಾರರು ರಾಷ್ಟೀಯ ಹೆದ್ದಾರಿ ಮೂಲಕ ಸಾಗಿ MDCC ಬ್ಯಾಂಕ್ ವೃತ್ತದ ಬಳಿ ಮಾನವ ಸರಪಳಿ ನಿರ್ಮಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು. ರೈತರ ಆದಾಯ ದ್ವಿಗುಣ ಮಾಡುತ್ತೇನೆ ಎಂದು ಅಧಿಕಾರಕ್ಕೆ ಬಂದ ಕೇಂದ್ರ ಸರ್ಕಾರ ರೈತರಿಗೆ ಬೆಂಬಲ ಬೆಲೆಯನ್ನು ನೀಡದೆ ರೈತ ವಿರೋಧಿ ಧೋರಣೆ ಅನುಸರಿಸುತ್ತಿದೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು. ಹನೂರು ಪಟ್ಟಣದಲ್ಲೂ ಸಹ ರಸ್ತೆ ತಡೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಬಜೆಟ್ನಲ್ಲಿ ಬೆಳಗಾವಿ ವಿಭಜನೆ ಆಗಬಹುದೆಂದು ವಿಚಾರ ಹಿನ್ನೆಲೆ ಬೈಲಹೊಂಗಲ ತಾಲೂಕಿನ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿದರೆ ಬೃಹತ್ ಕ್ರಾಂತಿಯೇ ಆಗುತ್ತದೆ ಅಂತ ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿಯಿಂದ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಬೈಲಹೊಂಗಲ ಪಟ್ಟಣದ 3,000 ಮಠದಲ್ಲಿ ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಶಿವರಂಜನ್ ಬೋಳನವರ ನೇತೃತ್ವದಲ್ಲಿ ತುರ್ತು ಸಭೆ ನಡೆಯಿತು. ಈ ವೇಳೆ ಸಭೆಯಲ್ಲಿ ಬೈಲಹೊಂಗಲ ಜಿಲ್ಲೆಯಾಗಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಕಳೆದ 2-3 ದಿನಗಳಿಂದ ಬೆಳಗಾವಿ ಜಿಲ್ಲಾ ವಿಭಜನೆ ಕೂಗು ವೇಗ ಪಡೆದುಕೊಂಡಿದೆ. ಈ ಬಾರಿಯ ಬಜೆಟ್ನಲ್ಲಿ ಜಿಲ್ಲೆಗಳನ್ನು ಘೋಷಣೆ ಮಾಡುತ್ತಾರೆ ಅಂತ ಹೇಳಲಾಗ್ತದೆ. ಬೈಲಹೊಂಗಲದವರು ಶಾಂತಿ ಪ್ರಿಯರು, ನಮ್ಮ ಕ್ರಾಂತಿ ನೋಡೋದಕ್ಕೆ ಸರ್ಕಾರಕ್ಕೂ ಕಷ್ಟವಾಗುತ್ತೆ ಅಂತ ತಿಳಿಸಿದರು. ಬೆಳಗಾವಿ ಜಿಲ್ಲಾ ಹೋರಾಟ ಸಮಿತಿಯ ಎಲ್ಲ ನಮ್ಮ ಮುಖಂಡರು, ನಾವು 3,000 ಮಟ್ಟದಲ್ಲಿ ಭಾಳ ದೊಡ್ಡ ಒಂದು ಚರ್ಚೆಯನ್ನು ಮಾಡಿದ್ದೀವಿ. ಬೈಲಹೊಂಗಲ ಜಿಲ್ಲೆ ಆಗಬೇಕು, ಅಕಸ್ಮಾತ್ ಬೈಲಹೊಂಗಲ ಜಿಲ್ಲೆ ಮಾಡಲು ಹೋದರೆ ನಾವೆಲ್ಲ ಉಗ್ರ ಹೋರಾಟ ಮಾಡ್ತೇವೆ. ಮತ್ತು ಈ ಸದ್ಯಕ್ಕೆ ತಾವು ಯಾವುದೇ ನಿರ್ಧಾರಗಳನ್ನು ತಗೊಳ್ಳದೆ ಹೋದರೆ ಬೆಳಗಾವಿ ಜಿಲ್ಲೆಯೇ ಅಖಂಡವಾಗಿರಲಿ, ಬೇರೆ ಯಾವ ತಾಲೂಕು ಮಾಡ್ತಿರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ನಮಗೆ ಬೈಲಹೊಂಗಲ ಜಿಲ್ಲೆ ಮಾತ್ರ ಆಗಲೇಬೇಕು, ಜಿಲ್ಲೆಯನ್ನು ಘೋಷಣೆ ಮಾಡೋದಾದ. ಈಗ ನಿನ್ನೆಯಿಂದ ಸತತವಾಗಿ ನಮ್ಮ ಶಾಸಕರ ಜೊತೆಗೆ ನಾನು ಸಂಪರ್ಕದಲ್ಲಿದ್ದೇನೆ. ನಿನ್ನೆ ಸುಮಾರು 2-3 ಬಾರಿ ಮಾತಾಡಿದ್ದೀವಿ, ಇವತ್ತು ಮಧ್ಯಾಹ್ನನೂ ಮಾತಾಡಿದ್ದೀವಿ. ಸರ್ಕಾರದ ಮಟ್ಟದಲ್ಲಿ ಇದು ಎಲ್ಲಿ ಚರ್ಚೆನೇ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ರಾತ್ರಿ 10 ಗಂಟೆಗೆ ಸನ್ಮಾನ್ಯ ರಾಮದುರ್ಗ ಶಾಸಕರಾದಂಥ ಪಟ್ಟಣವರು, ನಮ್ಮ ಮಾಂತೇಶ್ ಕೌಜಲ್ಗಿ ಅವರು ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಇದರ ಬಗ್ಗೆ ಮಾಡಿದಾಗ ಇದೇನು ಹೊಸ ಸುದ್ದಿ ಕೇಳಿದ್ನಲ್ಲ, ಇದೇನು ನಮ್ಮ ಇದರೊಳಗೆ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ಮಧ್ಯಾಹ್ನ ಕೂಡ ರೆವಿನ್ಯೂ ಮಿನಿಸ್ಟರ್ ಜೊತೆಗೂ ಮಾತಾಡಿದ್ದಾರೆ. ಆದ್ದರಿಂದ ಇಲ್ಲ, ಇಂಥದ್ದು ಯಾವುದೂ ಏನು ಚರ್ಚೆ ಇಲ್ಲ ಅಂತ ಅವ್ರ ಮುಂದೆನೂ ಹೇಳಿದ್ದಾರೆ.
ಬೆಳಗಾವಿ ಜಿಲ್ಲಾ ವಿಭಜನೆಗೆ ಕೈ ಹಾಕದೇ ಇದ್ರೂ ಒಳ್ಳೆಯದು. ಆದರೆ ಬೈಲಹೊಂಗಲ ತಾಲೂಕಿನ ಬಿಟ್ಟು ಬೇರೆ ಜಿಲ್ಲೆ ಘೋಷಣೆ ಮಾಡಿದರೆ ಮುಂದಾಗುವ ಅನಾಹುತಕ್ಕೆ ಸರ್ಕಾರವೇ ಹೊಣೆಯಾಗುತ್ತೆ. ನಮ್ಮ ಹೋರಾಟ ಯಾವ ರೂಪ ಪಡೆಯುತ್ತೆ ಅನ್ನೋದು ಗೊತ್ತಾಗಲ್ಲ, ಬೃಹತ್ ಕ್ರಾಂತಿಯೇ ಆಗುತ್ತೆ ಅಂತ ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಈರನಗೌಡ ಶೀಲ್ವಂತರ, ಅಮೋಕ್ ಟಿವಿ, ಬೈಲಹೊಂಗಲ. ಬೆಳಗಾವಿ ನಗರದಲ್ಲಿ ಗ್ಯಾಸ್ ಸ್ಟೋವ್ ಅಂಗಡಿಯಿಂದ ಬೆಂಕಿ ಅವಘಡ ಸಂಭವಿಸಿದ್ದು, ಕಡೆ ಬಜಾರ್ನಲ್ಲಿ ಗ್ಯಾಸ್ ಸ್ಟೋವ್ ಅಂಗಡಿಯಿಂದ 7 ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಸ್ಥಳಕ್ಕೆ ಧಾವಿಸಿದ ಮಾರ್ಕೆಟ್ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ಯಶಸ್ವಿಯಾಗಿ ಬೆಂಕಿ ನಂದಿಸಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಎದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.